ದೇಶ ಕ್ರೀಡೆ ಎಂದು ಖ್ಯಾತಿಯನ್ನು ಪಡೆದಿರುವ ಕಬಡ್ಡಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಆಟಗಳು ಒಂದಾಗಿದೆ. ದೈಹಿಕ ಸಾಮರ್ಥ್ಯ ಮಾತ್ರವಲ್ಲದೆ ಸದೃಢ ಮನಸ್ಸನ್ನು ಕೂಡ ಕಬಡ್ಡಿ ಪಂದ್ಯದಲ್ಲಿ ಪಡೆಯಬಹುದಾಗಿದೆ. ಯುವ ಸಮುದಾಯಕ್ಕೆ ದೈಹಿಕ ಹಾಗೂ ಮಾನಸಿಕ ಸಬಲತೆಯ ಹಿನ್ನೆಲೆಯಲ್ಲಿ A1 ಸ್ಪೋರ್ಟ್ಸ್ ಸಂಸ್ಥೆ ಹಾಗೂ ಅಮೆಚೂರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಹುಬ್ಬಳ್ಳಿಯ ಕೇಶವಾಪುರದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿಯನ್ನು ಆಯೋಜಿಸುವ ಮೂಲಕ ಸಾರ್ವಜನಿಕ ಮನರಂಜನೆಗೆ ಪೂರಕವಾಯಿತು. ಕಬಡ್ಡಿ ಪಂದ್ಯವನ್ನು ಆಡಲು ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿ ತಮ್ಮ ಉತ್ತಮ ಆಟದ ಮೂಲಕ ಕಬಡ್ಡಿ ಪ್ರಿಯರಿಗೆ ಮನಮೋಹಕ ಪ್ರದರ್ಶನ ನೀಡಿದರು. A1 ಸ್ಪೋರ್ಟ್ಸ್ ಕ್ಲಬ್, ಕೇಶವಾಪುರ ಶಾಂತಿನಗರ ಹಾಗೂ ಧಾರವಾಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಸ್ಥೆಗಳು ಕಬಡ್ಡಿನ ಜನಪ್ರಿಯಗೊಳಿಸಲು ಹಾಗೂ ಗ್ರಾಮೀಣ ಪ್ರತಿಭೆಯನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲು ಪ್ರಯತ್ನ ನಡೆಸಿವೆ. ಹೊನಲು ಕಬಡ್ಡಿ ಪಂದ್ಯದಲ್ಲಿ 30 ಹೆಚ್ಚು ಟೀಮ್ ಆಗಮಿಸಿ ಶಕ್ತಿ ಪ್ರದರ್ಶನ ನಡೆಸಿದ್ದರು. ಕಬಡ್ಡಿ ಅಂದರೆ ಸಾಕು, ಎಲ್ಲರಿಗೂ ಅಚ್ಚುಮೆಚ್ಚು. ಕೊನೆಯ ಹಂತದವರೆಗೆ ಗೆಲುವಿನ ಮಾಲೆ ಯಾರಿಗೆ ಬೀಳುತ್ತೆ ಎನ್ನುವುದು ಗೊತ್ತಾಗದೆ ಪ್ರೇಕ್ಷಕರಿಗೆ ರೋಮಾಂಚನ ಪಂದ್ಯ ನೀಡುವಲ್ಲಿ ಕಬಡ್ಡಿ ಆಟ ಸಫಲವಾಗಿದೆ. ಕಬಡ್ಡಿ ಕಲಾತ್ಮಕ ಆಟವಾಗಿ ಎಲ್ಲರ ಮನ ಗೆದ್ದಿದೆ. ವ್ಯಕ್ತಿಯ ಪೌರುಷ ಮತ್ತು ಕಿಚ್ಚನ್ನ ಹೊರಗೆ ಹಚ್ಚುವ ಆಟ ಜಾಗತೀಕರಣದ ಸಂದರ್ಭದಲ್ಲಿ ಅಳಿದು ಹೋಗಬಹುದಾಗಿತ್ತು. ಈ ಆಟ ತನ್ನ ಒಳಗಿನ ಸಾಂಸ್ಕೃತಿಕ ಶಕ್ತಿಯಿಂದಲೇ ಮೇಲೆ ಬಂದಿದೆ. ಇನ್ನು ಪಂದ್ಯದಲ್ಲಿ ಆರಂಭದಲ್ಲೇ ಚುರುಕಿನ ಪ್ರದರ್ಶನ ನೀಡಿದ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದ ಉದ್ದಮ್ಮ ದೇವಿ ತಂಡ ರಾಜ್ಯ ಮಟ್ಟದ ಹೊನಲು ಆಹ್ವಾನಿತ ಕಬಡ್ಡಿ ಟೂರ್ನಿಯಲ್ಲಿ ಪ್ರಶಸ್ತಿ ಜಯಿಸಿದರೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಹಾಗೂ A1 ಸ್ಪೋರ್ಟ್ಸ್ ಕ್ಲಬ್ ಜಂಟಿ ಆಶ್ರಯದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಉದಗಟ್ಟಿಯ ತಂಡ 27-7 ಅಂಕಗಳಿಂದ ಬೆಂಗಳೂರಿನ ನ್ಯಾಷನಲ್ ಎದುರು ಸುಲಭ ಗೆಲುವು ಸಾಧಿಸಿತು. ಚಾಂಪಿಯನ್ ತಂಡಕ್ಕೆ 30,000 ಹಾಗೂ ರನ್ನರ್ಸ್ ಆಫ್ ಸ್ಥಾನ ಪಡೆದ ತಂಡಕ್ಕೆ 20,000 ರೂಪಾಯಿ ಬಹುಮಾನ ಲಭ್ಯವಾದರೆ ಇನ್ನುಳಿದ ಟೀಮ್ಗಳಿಗೆ ಸಮಾಧಾನಕರ ಬಹುಮಾನ, ಕಬಡ್ಡಿ ಚಿಹ್ನೆ ಹೊಂದಿದ ಕಪ್ ನೀಡಿ ಗೌರವಿಸಿದರು. ದೇಶ ಕ್ರೀಡೆ ಉಳಿಸಬೇಕೆಂದು ಹಾಗೂ ಹುಬ್ಬಳ್ಳಿ ಧಾರವಾಡ ಜನತೆಗೆ ಕಬಡ್ಡಿ ಬಗ್ಗೆ ಆಸಕ್ತಿ ಬರಲಿ ಎಂದು ಪಂದ್ಯಾವಳಿ ಹಮ್ಮಿಕೊಂಡಿದ್ದರು. ಕೇವಲ ಕ್ರಿಕೆಟ್ಗೆ ಮಾತ್ರ ಪ್ರೋತ್ಸಾಹ ಸಿಗುತ್ತೆ ಎನ್ನುವ ಕಲ್ಪನೆ ಹೋಗಲಾಡಿಸಿದ್ದಕ್ಕೆ ಈ ರಾಜ್ಯ ಮಟ್ಟದ ಹೊನಲು ಬೆಳಕು ಕಬಡ್ಡಿ ಪಂದ್ಯ ನಡೆಸುತ್ತಿದೆ ಎಂದು ಪಂದ್ಯಾವಳಿ ಆಯೋಜಕರಾದ ಮೌಲಾಸಾಬ್ ನದಾಫ್ ತಿಳಿಸಿದರು. ಶ್ರೀ ಅಶೋಕ ವಾಲ್ಮೀಕಿ, ಶ್ರೀ ಭಾರತಿ, ಶ್ರೀ ಬೇಗಿ, ಈ ಎಲ್ಲ ಕ್ರೀಡಾದಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಜೊತೆಗೆ ಅಭಿನಂದನೆಯನ್ನ ಶ್ರೀ ಮೌಲಾಸಾಬ್ ಎಸ್ ನದಾಫ್ ಅವರು ಕೋರಿರುತ್ತಾರೆ. ಹಾಗೆ ಈ ಒಂದು ಪಂದ್ಯಾವಳಿಗೆ A1 ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಒಂದು ಪದಾಧಿಕಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಅದ್ಭುತವಾದ ಒಂದು ಪಂದ್ಯಾವಳಿ, ಈ ಒಂದು ಶುಭ ಸಂಜೆಯಲ್ಲಿ ಉತ್ತಮವಾದ ಒಂದು ಪಂದ್ಯಾವಳಿ ನಡೀತಾ ಇದೆ. May 4 ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ತೀವ್ರವಾದ ಚಂಡಮಾರುತ ಫಾನಿ ಹಿಟ್ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು. ಪೀಡಿತ ಪ್ರದೇಶಗಳ ವೈಮಾನಿಕ ಅವಲೋಕನದ ನಂತರ ಪಟ್ನಾಯಕ್ ಚಂಡಮಾರುತದ ಆಶ್ರಯದಲ್ಲಿರುವ ಜನರಿಗೆ ಮುಂದಿನ 15 ದಿನಗಳು ಮತ್ತು ವಿದ್ಯುತ್ತಾಗಿ ಬೇಯಿಸಿದ ಆಹಾರವನ್ನು ನೀಡಲಾಗುವುದು ಮತ್ತು ಕುಡಿಯುವ ನೀರಿನ ಯುದ್ಧದ ಕಾಲಾವಧಿಯಲ್ಲಿ ಕೆಲಸ ಮಾಡಲಾಗುತ್ತಿದೆ. ಇದರಿಂದಾಗಿ ಅದು ಜನರಿಗೆ ಶೀಘ್ರದಲ್ಲೇ ಸರಬರಾಜು ಮಾಡಲಾಗುತ್ತದೆ. On a war footing, so that it be supplied to the people very soon. What was the Puri condition? Yes, it is bad. It is bad indeed. Sir, had the Prime Minister talked to you today? No, he spoke to me yesterday. Sir, communication is the biggest problem here, so have you talked to the Yes, they're working very hard to restore that as well. Sir, tele network problem is very much precarious in Odisha. Are you taking any steps? Are you informing to the TRAI or the telecom minister about this poor network? We have indeed. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು UK ಸಂಸ್ಥೆಯ ಬ್ಯಾಕ್ಯೂಬ್ಸ್ ಲಿಮಿಟೆಡ್ನಲ್ಲಿ ಪಾಲುದಾರರಾಗಿದ್ದಾರೆ ಎಂದು ಆರೋಪಿಸಿದ ಬಿಜೆಪಿ ನಾಯಕ ಅರುಣ್ ಜೇಟ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ, ರಕ್ಷಣಾ ವ್ಯವಹಾರದ ವ್ಯಾಪಾರ ಎಂದು ಭಾವಿಸುವ ಮತ್ತು ಇಂದು ಭಾರತದ ಪ್ರಧಾನಿಯಾಗಬೇಕೆಂದು ಬಯಸುತ್ತಿರುವ ವ್ಯಕ್ತಿಯ ಕಥೆ ಇಲ್ಲಿದೆ. French, France seems to be the common factor. It's a government-to-government contract. That's a common factor. And the offset contracts goes to a little-known company and not somebody remote. Somebody attached to him, but someone who was a part of his own business transactions
also a social service. And the Congress Parivar has been largely called it. Becomes the beneficiary of those offset contracts. And therefore the question is, ಹಿಂದೂ ವಿರೋಧಿ ಕಾಮೆಂಟ್ಗಾಗಿ ಸೀತಾರಾಮ್ ಯೋಚೂರಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಹಿಂದೂಗಳ ಹಿಂಸಾಚಾರವನ್ನ ಕರೆದಕ್ಕಾಗಿ ಯೋಗಗುರು ಬಾಬಾ ರಾಮದೇವ್ ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಾಯಕ ಸೀತಾರಾಮ್ ಯೆಚೂರಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಮತ್ತು ರಾಮಾಯಣ ಮತ್ತು ಮಹಾಭಾರತ ಕೂಡ ಹಿಂಸಾಚಾರ ಮತ್ತು ಯುದ್ಧಗಳ ಸಂದರ್ಭದಲ್ಲಿ ತುಂಬಿದೆ ಎಂದು ಹೇಳಿದ್ದಾರೆ. ಪೂರೇ ದೇಶ ಸಾಧು ಸಮಾಜ ಹಿಂದೂ ಸಮಾಜ ಎಫ್ಐಆರ್ ದರ್ಜ್ ಕರಾಯಿತು. ಪೂರೇ ದೇಶ ಹಿಂದೂ ಸಮಾಜ ಸೈಕಡೋ ಹಜಾರೋ ಜಗ ಎಫ್ಐಆರ್ ದರ್ಜ್ ಕರಾನೇ ಚಾಹಿಯೇ. जिससे कि आगे से कोई दुस्साहस न कर सके हमारे पूर्वजों को हिंसक और क्रूर बताने का. यह एक बहुत बड़ा सामाजिक धार्मिक सांस्कृतिक आध्यात्मिक राष्ट्रीय पाप अपराध सीताराम येचुरी ने किया है और कठोर से कठोर धाराएं लगा करके उनको गिरफ्तार करके उनको जेल में डालना चाहिए. ಮುಜಾಫರ್ಪುರ್ ಆಶ್ರಯ ಗೃಹ ವಿಚಾರಣೆ. ರಬ್ರಿ ದೇವಿ ತೇಜಸ್ವಿ ಯಾದವ್ ರಾಜ್ಯ ಸರ್ಕಾರ ನೇರ ಒಳಗೊಳ್ಳುವಿಕೆ ಆರೋಪ. ಮುಜಫರ್ಪುರ್ ಆಶ್ರಯ ಪ್ರಕರಣದಲ್ಲಿ 11 ಹುಡುಗಿಯರನ್ನ ಕೊಲೆ ಮಾಡಲಾಗಿದೆ ಎಂದು ಸುದ್ದಿಗಾರರೊಂದಿಗೆ ಹೇಳುವಾಗ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರು ಬ್ರಿಜೇಶ್ ಠಾಕೂರ್ ಅವರೊಂದಿಗೆ ಇತರರು ಭಾಗಿಯಾಗಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿರುವ ನಿತೀಶ್ ಕುಮಾರ್ ಜಿ ಅವರ ಅನೇಕ ಸಹಾಯಕರು ಮತ್ತು ನಿಕಟ ಸಹಾಯಕರು ಇದ್ದಾರೆ ಎಂದು ನಾನು ನಿಮಗೆ ಖಾತ್ರಿ ನೀಡುತ್ತೇನೆ. देश के जनता को सच के साथ देना चाहिए, सच बताना चाहिए. मुजफ्फरपुर में क्या हुआ, क्यों बचाया जा रहा है, तो प्रधानमंत्री का जिम्मेवारी है, उनका एजेंसी है सीबीआई. देखिए ब्रिजेश ठाकुर अकेले रेप तो किया नहीं होगा 35-36 बच्चियों का, कई लोग इसमें इन्वॉल्व हैं. और मैं गारंटी के साथ कह सकता हूँ कि इसमें नीतीश कुमार जी के चहेते मंत्री से लेकर के कई ऐसे खास लोग हैं नीतीश कुमार जी के जो इसमें इन्वॉल्व हैं. अब तो 11 बच्ची जो गायब हो गई, मर्डर हो गया, जिसका हड्डी बरामद हुआ है, ये तो अब सबूत है. लेकिन आप देखिएगा बाकी बच्चियां भी गायब हैं, कहाँ हैं, अब तक किसी को कुछ नहीं पता. तो इसका जिम्मेदार कौन है? ये मुख्यमंत्री ने एफआईआर इतना लेट क्यों करवाया? ब्रिजेश ठाकुर को हमेशा संरक्षण क्यों देने का काम किया? पीआरडी डिपार्टमेंट से ऐड क्यों देने का काम किया? तो इसमें तो साफ और साफ नीतीश कुमार का इन्वॉल्वमेंट है.